ಭಾರಿ ಸಂಚಲನ ಮೂಡಿಸಿರುವ ಮುಡಾ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ನ ಬೆನ್ನಲ್ಲೇ ಸ್ವಲ್ಪ ಹೊತ್ತಿನಲ್ಲೇ ಮೀಟಿಂಗ್ ಆಗುತ್ತೆ. ತಿಂದು 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 ಹೆಂಗೆ ನೀರು ಕುಡಿದು ಬಿಸಾಕಿದ್ದಾರೆ ಅಂತಂದರೆ ವಿಸ್ತಾರ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡ್ತು. ಸ್ವಲ್ಪ ಹೊತ್ತಿನಲ್ಲಿ ಮೈಸೂರಲ್ಲಿ ಸಚಿವ ಭೈರತಿ ಸುರೇಶ್ ಸಭೆ ನಡೆಸ್ತಾರೆ. ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮಲ್ಲಿ ಬಿ ಡಿ ಎ ಇದ್ದಂಗೆ ಮೈಸೂರಲ್ಲಿ ಮುಡ. ಬ್ರಹ್ಮಾಂಡವಾದಂಥ ಭ್ರಷ್ಟಾಚಾರ, ಅಂದಾಜು 2,000 ಕೋಟಿ ರೂಪಾಯಿ ಅವ್ಯವಹಾರ, ಮುಡ ಭೂಮಾಲೀಕರಿಗೆ 50-50 ಶೇರಿಂಗ್ನಲ್ಲಿ ನಿವೇಶನ, ಬೇಕಾಬಿಟ್ಟಿ ಮುಡ ಸೈಟ್ಗಳನ್ನು ಹಂಚಿಕೆ, ಹಗಲು ದರೋಡೆ. 3 ದಿನಗಳಿಂದ ವಿಸ್ತಾರ ನ್ಯೂಸ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನ ಪ್ರಸಾರ ಮಾಡಿಕೊಂಡು ಬರ್ತಾನೇ ಇದೆ. ಮುಡ ಆಯುಕ್ತ ದಿನೇಶ್ ಕುಮಾರ್ ಆದಿಯಾಗಿ ಹಲವು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತರಲ್ಲಿ ಪರಮಾಪ್ತರು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಅಲ್ಲ, ಗೇಟ್ ಪಾಸ್ ಕೊಟ್ಬಿಟ್ರೆ ಸಾಕಾಗೋದಿಲ್ಲ ರೀ ಇವರಿಗೆಲ್ಲಾನು. 50-50 ಸೈಟ್ ಶೇರಿಂಗ್ ಗೋಲ್ಮಾಲ್ ಮಾಡಿದ್ದಕ್ಕೆ ಗೇಟ್ ಪಾಸ ಅಷ್ಟೇನಾ? ಬರೀ ಗೇಟ್ ಪಾಸ? ವಾಟ್ ಅಬೌಟ್ ಕಾನೂನು ಕ್ರಮ? ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ಸಿದ್ದರಾಮಯ್ಯನವರ ಪರಮಾಪ್ತ, ಅವರೂ ಸ್ಪಷ್ಟವಾಗಿ ಇದರಲ್ಲಿ ಇನ್ವಾಲ್ವ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ ಹೇಳ್ತಾ ಇದೆ ಇದು 1,000,000,000 ಕೋಟಿ ರೂಪಾಯಿಗಳ ಹಗರಣ ಅಂತ. ರಘು ಕೌಟಿಲ್ಯ ಬಿಜೆಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ, ಅದರ ಜೊತೆಗೆ ಭೈರತಿ ಸುರೇಶ್ ರಾಜೀನಾಮೆ ಕೊಡಬೇಕು ಅಂತ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಭೈರತಿ ಸುರೇಶ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮೈಸೂರಿನ ಪ್ರತಿನಿಧಿ ರಂಗಸ್ವಾಮಿ ಇಸ್ ಆನ್ ಲೈವ್ ವಿತ್ ಮೀ ಅಟ್ ದಿ ಮೊಮೆಂಟ್. ರಂಗಸ್ವಾಮಿ, ಇದು ಕೇವಲ ಗೇಟ್ ಪಾಸ್ ಕೊಟ್ಬಿಟ್ಟು ತಿಪ್ಪೆ ಸಾರಿಸಬಹುದಾದಂಥ ವಿಷಯ ಅಲ್ಲ, ಸ್ಪಷ್ಟವಾಗಿ ಘನಗಂಭೀರವಾಗಿ ನಾವು ಇದನ್ನ ಮುಂದೆ ತೆಗೆದುಕೊಂಡು ಹೋಗಲೇಬೇಕಾಗತ್ತೆ. ಹೋರ್ ಆಲ್ ಇನ್ವಾಲ್ವ್ಡ್ ಅಲಾಂಗ್ ವಿತ್ ದಿ ಮಿನಿಸ್ಟರ್ ಏನ್ ಕ್ರಮ ತಗೊಳ್ತಾರಂತೆ. ಈಗ ಚಂದನ್ ಶರ್ಮಾ, ಸದ್ಯಕ್ಕೆ ಇರುವ ಮಾಹಿತಿಯ ಪ್ರಕಾರವಾಗಿ ಭೈರತಿ ಸುರೇಶ್ ಅವರು ಈಗಾಗಲೇ ಮೈಸೂರಿಗೆ ತಲುಪಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮೂಡ ಕಚೇರಿಗೆ ಆಗಮಿಸ್ತಾರೆ. ಮೂಡ ಕಚೇರಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವ ಅಂದರೆ ಜಿಲ್ಲಾಧಿಕಾರಿ, ಮೂಡಾದ ಆಯುಕ್ತರು, ಮೂಡಾದ TPM ಸೆಕ್ಷನ್ನಲ್ಲಿರುವಂಥವರು, ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿರುವಂಥವರು, ಕಾರ್ಯದರ್ಶಿ, ಹೀಗೆ ಎಲ್ಲ ಪ್ರಮುಖ ಅಧಿಕಾರಿಗಳು ಮತ್ತು ಮೈಸೂರಿನ ಶಾಸಕರಾಗಿರುವ ಅಂದರೆ ಮೂಡ ವ್ಯಾಪ್ತಿಯಲ್ಲಿ ಯಾರ್ಯಾರೆಲ್ಲ ರೆಪ್ರೆಸೆಂಟ್ ಮಾಡ್ತಾರೆ, GT ದೇವೇಗೌಡರು, ತನ್ವೀರ್ ಸೇಠ್ ಅವರು ಮತ್ತು KR ಕ್ಷೇತ್ರದ ಶ್ರೀವತ್ಸ ಅವರು, ಹೀಗೆ ಪ್ರಮುಖ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಎಲ್ಲರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಒಂದು ಮೀಟಿಂಗನ್ನು ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಭೈರತಿ ಸುರೇಶ್ ಅವರ ಆಗಮನಕ್ಕಾಗಿ ಸದ್ಯ ಮೂಡಾದ ಸದಸ್ಯರು ಮತ್ತು ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಇಂದು ಭೈರತಿ ಸುರೇಶ್ ಅವರು ನಡೆಸುವ ಸಭೆಯಲ್ಲಿಯೇ ಒಟ್ಟು ಈ ಪ್ರಕರಣದ ತನಿಖೆ ಏನಾಗಬೇಕು ಅನ್ನುವ ಸಂಬಂಧವಾಗಿಯೂ ಕೂಡ ಚರ್ಚೆ ನಡೀಬಹುದು. ಯಾಕೆಂತಂದರೆ ಸರ್ಕಾರದ ಮುಂದೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಈ ಪ್ರಕರಣವನ್ನು ತಿಪ್ಪೆ ಸಾರಿಸುವಂತಹ ಅಥವಾ ತಾತ್ಕಾಲಿಕವಾಗಿ ಸಾರ್ವಜನಿಕರ ಗಮನದಿಂದ ಮರೆಮಾಚುವಂತಹ ಒಂದು ಕಾರ್ಯತಂತ್ರ ಇದ್ದಿರಬಹುದು. ಆದರೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಕ್ಕೆ ವಿಸ್ತಾರ ನ್ಯೂಸ್ ಅಂತೂ ಸರಿ ಸಿದ್ಧ ಇಲ್ಲ. ಯಾಕೆಂತಂದರೆ ನಿರಂತರವಾಗಿ ಈ ಬಹುಕೋಟಿ ಹಗರಣವನ್ನು ವಿಸ್ತಾರ ನ್ಯೂಸ್ ವರದಿ ಮಾಡ್ತಾ ಇದೆ. ಆ ವರದಿಯನ್ನು ಕೂಡ ಸಾರ್ವಜನಿಕರು ಅಥವಾ ಸಾರ್ವಜನಿಕ ವಲಯದಲ್ಲಿ ಮೈಸೂರು ಸೇರಿದಂತೆ ಎಲ್ಲ ಕಡೆ ಗಮನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ಶಾಸಕ ಶ್ರೀವತ್ಸ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನು ಕೊಟ್ಟಿರುವ ಕಾರಣಕ್ಕಾಗಿ ಮುಂದಿನ ಹಂತದಲ್ಲಿ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಕಾರಣಕ್ಕಾಗಿ ಇಂದು ನಡೆಯುವಂತಹ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಚಂದನ್ ಶರ್ಮಾ, ಭೈರತಿ ಸುರೇಶ್ ಅವರು ಈಗ ಸದ್ಯಕ್ಕೆ ಇರುವ ಮಾಹಿತಿಯ ಪ್ರಕಾರವಾಗಿ 2-3 ಆಯ್ಕೆಗಳನ್ನು ಮುಂದಿಟ್ಟುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಮೊದಲನೆಯದು, ಈ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನುವುದೊಂದು ಸಂದೇಶವನ್ನು ರವಾನೆ ಮಾಡೋದು. ಎರಡನೆಯದಾಗಿದ್ದಾಗಿ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಅಥವಾ ನಿಯಮ ಉಲ್ಲಂಘನೆಯ ಮಾಡಿದ್ದಾರೆ ಎನ್ನುವ ಸ್ಥಾನದಲ್ಲಿರುವಂತಹ ಮುಡ ಆಯುಕ್ತರ ಮೇಲೆ
ಕ್ರಮವನ್ನು ವಹಿಸುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಮೂರನೇದಾಗಿ ಕಾಂಗ್ರೆಸ್ನ ನಾಯಕರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಮುಡಾ ಅಧ್ಯಕ್ಷ ಮರಿಗೌಡ ಅವರ ಮೇಲೂ ಕೂಡ ರಾಜೀನಾಮೆ ಒತ್ತಡಗಳು ಏನು ಕೇಳಿ ಬರ್ತಾ ಇದ್ದಾವೆ, ಆ ಸಂಬಂಧವಾಗಿ ಒಂದಷ್ಟು ಚರ್ಚೆಯನ್ನು ಮಾಡೋದು. ಈ ಎಲ್ಲ ಚರ್ಚೆಗಳು ಕೂಡ ಇವತ್ತಿನ ಸಭೆಯಲ್ಲಿ ಮುನ್ನೆಲೆಗೆ ಬರಬಹುದು. ಆದರೆ ಒಂದಂತೂ ಬಹಳ ಸ್ಪಷ್ಟ ಆಗಿದೆ, 50-50 ಅನುಪಾತದಲ್ಲಿ ರೈತರಿಗೆ ಅನುಕೂಲ ಮಾಡ್ತೇವೆ ಅನ್ನುವಂತಹದ್ದೊಂದು ಫಾರ್ಮ್ಯಾಟನ್ನು ರೆಡಿ ಮಾಡಿಕೊಂಡು ರೈತರ ಹೆಸರಿನಲ್ಲಿ ಡೆವಲಪರ್ಗಳಿಗೆ ಕೋಟಿ ಕೋಟಿ ಹಣವನ್ನು ಮಾಡಿಕೊಟ್ಟು ಆ ಮೂಲಕವಾಗಿ ಅಧಿಕಾರಿಗಳು ಕಿಕ್ಬ್ಯಾಕನ್ನು ತೆಗೆದುಕೊಳ್ಳುವಂತಹ ಈ ತಂತ್ರಗಾರಿಕೆ ಏನಿದೆ, ಇದು ಅಂದಾಜು 3,000 ಕೋಟಿ ಹಗರಣ ಅಂತ ಹೇಳಲಾಗ್ತಾ ಇದೆ. ಅಷ್ಟೂ ಕೇಸ್ಗಳನ್ನು, ಅಂದರೆ ಪ್ರತಿ ಕೇಸ್ಗಳನ್ನು ಕೇಸ್ ಸ್ಟಡಿ ಮಾಡಿ ತನಿಖೆ ಮಾಡಬೇಕಾದಂತಹ ಬಹುಮುಖ್ಯವಾದ ಪ್ರಕರಣ ಇದಾಗಿದೆ. ಏನು ಮಾಡ್ತಾರೋ ಕಾದ್ ನೋಡಬೇಕಾಗುತ್ತೆ. ಚಂದನ್ ಶರ್ಮಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.